ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಪಾಯಿ ಚಿತ್ರತಂಡ ನಮ್ಮ ಜೊತೆಗಿದೆ, ಮಾತುಕತೆಯನ್ನು ಮುಂದುವರ್ಸೋಣ. ಇನ್ಫ್ಯಾಕ್ಟ್ ನಾನು ಕೇಳಿಕ್ಪಟ್ಟಿದ್ದ ವಿಷಯ, ರಜತ್ ಮೇ ಅವರು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಅದು ಆ್ಯಕ್ಷನ್ ಸಿನಿಮಾನೇ ಆಗಬೇಕಾ, ಎಂಟರ್ಟೈನರ್ ಸಿನಿಮಾ ಆಗಬೇಕಾ, ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಬಟ್ ನಿಮ್ಮ ಒಂದು ವಿಷಯನ ನೋಡಿ ಅವ್ರು ಆ್ಯಕ್ಷನ್ ಸಿನಿಮಾನೇ ಮಾಡಬೇಕು ಆ್ಯಂಡ್ ಸಿದ್ಧಾರ್ಥ್ ಮಹೇಶ್ ಅವ್ರಿಗೆ ಮಾಡಬೇಕು ಅಂತ ಅಂದ್ಕೊಂಡ್ರಂತೆ. ಏನದು? ನನಗೆ ಗೊತ್ತು ನೀವು ಕರಾಟೆಯಲ್ಲೆಲ್ಲ ತುಂಬ ಗೋಲ್ಡ್ ಮೆಡಲಿಸ್ಟ್ ತಗೊಂಬಿಟ್ಟಿದ್ದೀರಾ ಅಂತ, ಸೊ ಹೇಳಿ ಅದ್ರ ಬಗ್ಗೆ. ನಾನು ಆ್ಯಕ್ಚುಲಿ ಕರಾಟೆ ಬ್ಲ್ಯಾಕ್ ಬೆಲ್ಟ್. ವಾವ್. 2007 ಕರೆಕ್ಟ್ ಅಲ್ಲ, ಗೋಲ್ಡ್ ಮೆಡಲ್ ಕೊಡಲ್ಲ ಕರಾಟೆಗೆ, ಬ್ಲ್ಯಾಕ್ ಬೆಲ್ಟ್. 2007 ಅಲ್ಲಿ ಸಿಲ್ವರ್ ಮೆಡಲ್ ಗೆದ್ದಿದ್ದೀನಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ. ವಾವ್. ಆಲ್ಮೋಸ್ಟ್ 3 ಸಿಲ್ವರ್ ಮತ್ತೆ 1 ಬ್ರಾಂಜ್ ಗೆದ್ದಿದ್ದೀನಿ. ಸೊ ಆ ವಿಷಯ ಇವ್ರಿಗೆ ಗೊತ್ತಿತ್ತು. ಸೊ ಅದಕ್ಕಾಗಿ ಒಂದು ಆಕ್ಷನ್ ಸಿನಿಮಾ ಮಾಡೋಣ ಅಂತ ಇವರು ಇಂಟ್ರೆಸ್ಟ್ ತೋರಿಸ್ತಾರೆ. ರಜಿತ್ ಮಯೂರೆ, ಸಿದ್ಧಾರ್ಥ್ಗೋಸ್ಕರನೇ ಈ ಕತೆ ಬರ್ತಿದ್ದ ಹೇಗೆ ಅಂದ್ರೆ, ಕರಾಟೆ ವಿಷಯ ಎಲ್ಲ ತಿಳ್ಕೊಂಡು ಆದ್ಮೇಲೆ ಕತೆ ಬರೆಯಕ್ಕೆ ಶುರು ಮಾಡಿದ್ರೆ, ಅಥವಾ ಮುಂಚೆನೆ ತಲೆಯಲ್ಲಿ ಒಂದು ಕತೆ ಇತ್ತ? ಯಾಕಂದ್ರೆ ನಾನು ಕೇಳ್ಪಟ್ಟಿರೋ ಹಾಗೆ ಇದು ಒಂದು ವಿಭಿನ್ನ ರೀತಿಯ ಕಥೆಯೊಂದಿಗೆ ನೀವು ನಾಳೆ ಸಿನಿಮಾ ರಿಲೀಸ್ ಆಗ್ತದೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದ್ರೆ ಇವ್ರ ಸ್ಟ್ರೆಂತ್ ಏನಿದೆ ಅಂತ ತಿಳ್ಕೊಂಡೆ ಫಸ್ಟು. ಸೊ ಇವ್ರು ಇಟ್ಕೊಂಡೆ ಫಿಲಮ್ ಮಾಡೋದು ಡಿಸೈಡ್ ಮಾಡಿದಾಗ, ಇವ್ರ ಸ್ಟ್ರೆಂತ್ಸ್ ಏನು ವೀಕ್ನೆಸ್ ಏನು ತಿಳ್ಕೊಂಡೆ, ಯಾವ್ದ್ರಲ್ಲಿ ಇವ್ರು ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಕರಾಟೆ ಕಲ್ತಿದ್ದಾರೆ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಆಕ್ಷನ್ ಸೀಕ್ವೆನ್ಸ್ ಪ್ಲಸ್ ಪಾಯಿಂಟ್ ನಮಗೆ. ಸೊ ಆ ಥರದ ಒಂದು ಸಬ್ಜೆಕ್ಟ್ ಮಾಡೋಣ ಅಂತ ಆಮೇಲೆ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನೇನು ಕತೆ ಮಾಡೋಣ ಅಂತೇಳಿ ಏನೆಲ್ಲ ಯೋಚನೆ ಮಾಡಿದ್ವಿ, ಲವ್ ಸ್ಟೋರಿ ಮಾಡೋಣ ಫಸ್ಟ್ ಅಂತೇಳಿ, ಅವೆಲ್ಲ ಡ್ರಾಪ್ ಮಾಡಿ ಮತ್ತೆ ಆಕ್ಷನ್ ಫಿಲಮ್ಗೆ ಬಂದ್ವಿ ವಾಪಸ್. ಓಕೆ. ಆದರೂ ಕೂಡ ಸಿನಿಮಾದಲ್ಲಿ ಬಿಕಾಸ್ ಈಗ ಟ್ರೇಲರ್ ನೋಡಿದ್ವಿ, ಟ್ರೇಲರ್ ಹವಾ ಅಂತೂ ಶುರು ಆಗಿಬಿಡಿದೆ. ಐ ಥಿಂಕ್ ಸಾಂಗ್ಸ್ ನೋಡ್ತಿದ್ದಂಗೆನೆ ಜನಕ್ಕೆ ಇಷ್ಟ ಆಗ್ತದೆ. ಸೊ ಸಾಂಗ್ಸು ಆ ಇಮೋಷನ್ಸ್ ಎಲ್ಲ ನೋಡಿದಾಗ ಲವ್ ಕಂಪ್ಲೀಟ್ ಆಗಿದೆ, ಲವ್ ಫೀಲಿಂಗ್ಸ್ ಕೂಡ ಸಿನಿಮಾದಲ್ಲಿದೆ. ಸೊ ಇದು ಔಟ್ ಆ್ಯಂಡ್ ಔಟ್ ಆಕ್ಷನ್ ಥ್ರಿಲ್ಲರ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಕಮರ್ಷಿಯಲ್ ಫಿಲಮ್ ಅಂತ ಅನಿಸುತ್ತೆ ಹೊರಗಡೆ ಒಂದು ಟ್ರೈಲರ್ ನೋಡಿದಾಗ ಅನಿಸುತ್ತೆ, ಬಟ್ ಚಿತ್ರಕಥೆಯಲ್ಲಿ ಮತ್ತೆ ಅದನ್ನ ನಿರೂಪಣೆ ಮಾಡೋ ಶೈಲಿಯಲ್ಲಿ ಒಂದು ಹೊಸ ರೀತಿ ಪ್ರಯೋಗ ಮಾಡಿದ್ದೀವಿ, ಅದು ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆ. ಆಲ್ಮೋಸ್ಟ್ ಲೂಸಿಯಾ ತಂಡದಿಂದಾನೆ ಇನ್ನೊಂದು ಸಿನಿಮಾ ಬರ್ತಿದೆ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನಾವು ಡಿಸೈಡ್ ಮಾಡ್ಕೊಂಡಾಗ್ಲೂ ಸಹ ಏನಂತಂದ್ರೆ, ಒಂದು ಆಕ್ಷನ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಮಾಡಿದ್ರು ಸಹ ನಮ್ಮ ಸಿನಿಮಾದಲ್ಲಿ ಒಂದು ಪ್ರೆಸೆಂಟೇಷನ್ ವಿಭಿನ್ನತೆಯಲ್ಲಿ ಇರಬೇಕು. ಅಂದ್ರೆ ಒಂದು ಆ ಡಿಫ್ರೆಂಟ್ ಜಾನರ್ ಇರಬೇಕು, ಜನಕ್ಕೆ ತೋರಿಸೋದ್ರಲ್ಲಿ. ಹೌದು, ಅದನ್ನ ನಾವು ವಿ ಮೇಡ್ ಶೋರ್. ಅಂದ್ರೆ ಕಮರ್ಷಿಯಲ್ ಸಿನಿಮಾ ಅಂತಂದ್ರೆ ನಾವು ಸುಮ್ಮನೆ ಈ ಟೈಮ್ ಫೈಟ್ ಬರಬೇಕು, ಈ ಟೈಮ್ ಸಾಂಗ್ ಬರಬೇಕು, ಅಥವಾ ಸಾಂಗ್ ಬಂದಾಗಲೇ ಬೇರೆ ಲೊಕೇಶನ್ ಹೋಗ್ಬೇಕು, ಇಲ್ಲಿ ಸೀನ್ಸ್ಗೆ ಇಲ್ಲಿರ್ಬೇಕು ಅಂತ ಅವೆಲ್ಲ ಬ್ರೇಕ್ ಮಾಡಿ ಕತೆಗೆ ಏನ್ ಬೇಕು. ಅಂದ್ರೆ ನಾವು ಹೇಳ್ದಂಗೆ ಫಸ್ಟು ಸಕಲೇಶ್ಪುರಕ್ಕೆ ಎಲ್ಲ ಯೂಶ್ವಲಿ ಸೀನ್ಸ್ ಮಾಡೋ ಸಾಂಗ್ಸ್ ಮಾಡೋದಕ್ಕೆ ಸಕಲೇಶ್ಪುರಕ್ಕೆ ಆ ಕಡೆ ಘಾಟ್ ಸೆಕ್ಷನ್ಸ್ಗೆ ಹೋಗಿ ಅಲ್ಲಿ ಸೀನ್ರಿ ಅಲ್ಲಿ ತೆಗೆದು ಬರ್ತಾರೆ, ಸಾಂಗ್ಸ್ ಮಾಡೋದಕ್ಕೆ ಹೋಗ್ತಾರೆ. ಸೀನ್ಸ್ ಎಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಹಂಗೆ ಆಗಿ ತೆಗಿತಾರೆ, ಬಟ್ ನಾವೇನಂದ್ರೆ ಸೀನ್ ತೆಗಿಯಕಂತಾನೆ ಸಕಲೇಶ್ಪುರಕ್ಕೆ ಹೋಗಿ ಬ್ಯಾಂಗ್ಳೂರಲ್ಲಿ ಸಾಂಗ್ಸ್ ಮಾಡಿದ್ವಿ. ಕತೆಗೆ ಏನ್ ಬೇಕು ಅದನ್ನ ವಿ ಫಾಲೋ ಇಟ್ ಅಷ್ಟೇ. ಓಕೆ. ಸೊ ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿವಿ, ಇಂತಹ ಒಂದು ಸಿಚುವೇಶನಲ್ ಸಾಂಗ್ ನ ತಿರ್ಕೋ ಐ ಮೀನ್ ಮಾಡೋದಾಗ್ಲಿ ಆ ತರದ ಏನೂ ಆಗಿಲ್ಲ. ಏನು ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ಈಗ ಆಲ್ರೆಡಿ ಜನ ಹೇಳ್ತಿದ್ದಾರೆ ಒಂದು ರಿಪೋರ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಅಂತ, ಬಟ್ ಈ ಪಾತ್ರದ ಬಗ್ಗೆ ನೀವೇನು ಹೇಳ್ತೀರಾ? ಫಸ್ಟ್ ಸಿನಿಮಾ ಅನ್ಕೊಂಡಾಗ ಹೀರೋ ಕ್ಯಾರೆಕ್ಟರ್ ಏನಿದ್ರೆ ಚೆನ್ನಾಗಿರುತ್ತೆ. ಅಗೇನ್ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್, ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನಾವು ಅಡಾಪ್ಟ್ ಮಾಡ್ಕೊಳ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಒಬ್ಬ ಟಿ ವಿ ರಿಪೋರ್ಟರ್ ಆದ್ರೆ ಹೆಂಗಿರುತ್ತೆ, ಆ ಟಿ ವಿ ರಿಪೋರ್ಟರ್ ಬಗ್ಗೆನೂ ಸಿನಿಮಾಗಳು ಸಾಕಷ್ಟು ಬಂದಿದ್ದಾವೆ. ಬಟ್ ಅವ್ರ ಕತೆ ಹೆಂಗ್ ಹೋಗ್ತಿರುತ್ತೆ ಅಂದ್ರೆ, ಸ್ಟುಡಿಯೋ ಸುತ್ತಮುತ್ತ ಹೋಗ್ತಿರುತ್ತೆ ಬಿಟ್ರೆ ಫೀಲ್ಡ್ ವರ್ಕ್ ಅಲ್ಲೇ ತೋರಿಸೋದ್ ಬಹಳಷ್ಟು ಕಮ್ಮಿ. ಸೊ ಇದು ಫೀಲ್ಡ್ ವರ್ಕ್ ನ ಜಾಸ್ತಿ ಮಾಡಿ ಸ್ಟುಡಿಯೋ ವರ್ಕ್ ನ ಕಮ್ಮಿ ತೋರಿಸಿದೀವಿ ನಾವು. ಓಕೆ ರಜತ್, ಇದು ಯಾರ ಐಡಿಯಾ ಅವರ ಪಾತ್ರ ಟಿ ವಿ ರಿಪೋರ್ಟರ್ ಆಗಬೇಕು ಅನ್ನೋದು? ಬಿಕಾಸ್ ಡಿಸ್ಕಸ್ ಮಾಡಿ ಕಥೆಯನ್ನ ಡಿಸ್ಕಸ್ ಮಾಡಿದ್ವಿ ಕೂತ್ಕೊಂಡು ಬಿಗಿನಿಂಗ್ ಅಲ್ಲಿ, ಆಲ್ಮೋಸ್ಟ್ ಒಂದು 6 ಮಂತ್ಸ್ ತಗೊಂಡಿದ್ವಿ ಕತೆ ಫೈನಲ್ ಮಾಡೋದಕ್ಕೆ, ಈ ತರ ಮಾಡಬೇಕು ಅಂತೇಳಿ. ಆ ಕತೆ ಇಸ್ ಫೈನಲ್ ಆದ್ಮೇಲೆ ಮತ್ತೆ ಅದಕ್ಕೆ ಸ್ಕ್ರೀನ್ ಪ್ಲೇ ಕೂತಾಗ ಮತ್ತೆ ಒಂದು 15 ಡೇಸ್ ವರ್ಕ್ ಮಾಡಿದ್ವಿ ಅದಕ್ಕೆ. ಸೊ ಇಬ್ರು ಡಿಸ್ಕಸ್ ಮಾಡಿದ್ವಿ, ಯಾಕೆಂದ್ರೆ ಕಥಾನಾಯಕ ಅದು ಹೀರೋ ಅಂತ ಅವನು ಏನ್ ಕೆಲಸ ಮಾಡ್ತಿರ್ಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಬಂದ್ಬಿಡ್ತು ನಮ್ಗೆ. ಅವನ ಪೊಲೀಸ್ ಆಫೀಸರ್ ಮಾಡೋದ, ಬೇರೆ ಆಫೀಸರ್ ಮಾಡೋದ, ಏನ್ ಮಾಡೋದು ಅಂತ. ಸೊ ಅದು ಕೊನೆಗೆ ಬಂದು ಮೀಡಿಯಾ ರಿಪೋರ್ಟರ್ ಮಾಡ್ಬೇಕು ನಾವು ಅಂದ್ರೆ ಅದು ಜನರಿಗೆ ಈಗೀಸಿಯಾಗಿ ಅಪೀಲ್ ಆಗುತ್ತೆ, ಪ್ರತಿನಿತ್ಯ ನೋಡ್ತಾ ಇರ್ತಾರೆ. ಆ ವ್ಯಕ್ತಿ ಒಬ್ಬ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಾಗ ಹೇಗೆಲ್ಲ ಸಾಧ್ಯತೆಗಳು ಇಟ್ಕೊಳತ್ತೆ ಅಥವಾ ಸಮಸ್ಯೆಗಳು ಹೇಗೆ ಇಟ್ಕೊಳತ್ತೆ, ಅದನ್ನ ಹೇಗೆ ಅವನು ಎಲ್ಲ ದಾಟ್ಕೊಂಡು ಮುಂದೆ ಬರ್ತಾನೆ ಅನ್ನೋದೆಲ್ಲ ಎಂದಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಆ ಕ್ಯಾರೆಕ್ಟರ್ನ ಕಡೆ ಈಗ ರಿಪೋರ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಯೂಶುವಲ್ ರಿಪೋರ್ಟಿಂಗ್ ಇರಲ್ಲ, ಇಲ್ಲಿ ಅವ್ರು ಪಡುವಂತಹ ಸ್ಟ್ರಗಲ್ ಏನಿದೆ ಅದನ್ನೆಲ್ಲ ತೋರಿಸೋದಕ್ಕೆ ಹೊರಟಿದ್ರು. ಮುಖ್ಯವಾಗಿ ಇಲ್ಲಿ ಏನು ಆಯ್ತು ಅಂತ ಸುದ್ದಿನ ತೋರಿಸೋದಕ್ಕಿಂತ ಕೆಲವು ಸಲ ತಪ್ಪುಗಳಾಗ್ತಿದ್ದಾಗ ಅದನ್ನ ತಪ್ಪಾಗದಂಗೆ ಅದನ್ನ ತಡೀಬೇಕು.
ಮತ್ತೆ ತಪ್ಪು ಮಾಡೋರನ್ನ ಶಿಕ್ಷಿಸಬೇಕು, ಆ ತರದ ಕೆಲಸ ಮಾಡೋ ಅಂತ ಆಕ್ಚುಲಿ ನಮ್ಮ ಸಿಪಾಯಿ. ಬೇಸಿಕಲಿ ಈ ರಿಪೋರ್ಟರ್ ಈ ಸಿಪಾಯಿ ಸುಧಾರಕ ಅಂತ ಹೇಳಿ. ಓಕೆ, ಸೊ ಚಿತ್ರದ ಮತ್ತೊಂದು ಹಾಡ್ ರೆಡಿ ಆಗಿದೆ, ನೋಡ್ಕೊಬರೋಣ.